ಸರಿಗೆ ಚುನಾವಣೆಯಲ್ಲಿ ಟಿಕೆಟ್ ಸಿಗತ್ತೆ ಅಂತ ಭರವಸೆ ಹೇಳಿದ್ರಿ, ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಮಿಸ್ ಆಗಿದೆ, ಬಹಳಷ್ಟು ರೂಮರ್ಸ್ಗಳಿದ್ದಾವ, ರಮೇಶ್ ಕತ್ತಿಯವ್ರು ರೆಬಲ್ ಆಗ್ತಾ ಇದಾರ, ಬಹುಶಃ ಪಕ್ಷೇತರ ಅಂತ ಹೇಳಿ, ಬಹುಶಃ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಲೋಕಸಭೆಯ ಒಬ್ಬ ಅಭ್ಯರ್ಥಿಯಾಗಿ ನಾನು ಆಕಾಂಕ್ಷಿಯಾಗಿದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಭಾರತೀಯ ಜನತಾ ಪಕ್ಷದ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು, ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಯುತ ವಿಜೇಂದ್ರವರು ತಮ್ಮದೇ ಆಗಿರ್ತಕ್ಕಂಥ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಸಹಿತ ಇವತ್ತು ಟಿಕೆಟ್ನಿಂದ ವಂಚಿತನಾಗಿದ್ದೇನೆ. ಅದಕ್ಕೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಏನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತುಂಬುದಿಂದ ಸ್ವಾಗತ ಮಾಡ್ತೇನೆ. ಟಿಕೆಟ್ ಸಿಕ್ಕಿರ್ತಕ್ಕಂಥ ಶ್ರೀಯುತ ಜೊಲ್ಲೆಯವರನ್ನು ಅಭಿನಂದಿಸ್ತೇನೆ. ಬರುವಂಥ ದಿನಮಾನಗಳಲ್ಲಿ ಪಕ್ಷದ ಒಬ್ಬ ಸಾಮಾನ್ಯ ಕರ್ತನಾಗಿ ಇದ್ದುಕೊಂಡು ಪಕ್ಷದಿಂದ ನಿಂತಂಥ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲಿ ಮಿಸ್ ಆಯಿತು ಸರ್, ಏನು ಸಮಸ್ಯೆ? ಅಲ್ಲ, ಇನ್ನು ಅದು ಟಿಕೆಟ್ ತಪ್ಪಿದೆ ಅನ್ನೋದ್ರ ಬಗ್ಗೆ ಗೊತ್ತು, ಬಟ್ ಎಲ್ಲಿ ಆಯ್ತು ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನನಗಿಲ್ಲ. ಬಟ್ ಸಿಗಬೇಕಾಗಿದ್ದು ಸಿಕ್ಕಿಲ್ಲ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗದ, ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರು ಒಬ್ಬರಿಗೆ ಸೂಚನೆಯನ್ನು ಮಾಡಿದ್ದಾರೆ, ಅವ್ರ ಸಲುವಾಗಿ ಕೆಲಸ ಮಾಡ್ತೀವಿ. ಮತ್ತು ಈಗೇನು ನೀವು ಕೇಳಿದ್ರಿ ರೇಬಲ್ ಆಗ್ತಾರೆ ಸ್ವತಂತ್ರ ನಿಲ್ತಾರೆ ಅನ್ನೋಂಥ ಮಾತನ್ನು, ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2009-14 ಈ ಲೋಕಸಭಾ ಸದಸ್ಯರ ಅವರ ಮನೆಯ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನಂಬಿಕೊಂಡು ಕೆಲಸವನ್ನು ಅರ್ಥ ಮಾಡಿಕೊಂಡು ಈ ಸಲ ಇವನು ಆಗ್ತಾನೋ ಅನ್ನೋಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಐತಿ ಎಲ್ಲ ಕಾರ್ಯಕರ್ತರಲ್ಲಿ. ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗ್ಯದ, ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನೋಂಥ ನೋವಾಗ್ಯದ. ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನೋಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾ ಇದೆ. ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ, ಅದಕ್ಕಿಂತ ದೊಡ್ಡ ಆಸ್ತಿ ನಮ್ದು ಯಾವುದಿಲ್ಲ. ಕಾರ್ಯಕರ್ತರು ಇವತ್ತು ಕಳೆದ 16 ನನ್ನ ಒಡನಾಟದಲ್ಲಿದ್ದಂಥವರು, ರಮೇಶ್ ಕದ್ದಿ ಈ ಸಲ ಬೇಕಾಗಿತ್ತು, ಹಿಂದೊಮ್ಮೆ ತಪ್ಪಿತು ರಾಜ್ಯಸಭಾ ಮಾಡ್ತಾನಂದ್ರು ಮಾಡಲಿಲ್ಲ, ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾನಂದ್ರು ಮಾಡಲಿಲ್ಲ, ಬಟ್ ಈ ಸಲ ಕೊಡಬೇಕಾಗಿತ್ತು, ನಾವೆಲ್ಲ ಅತಂತ್ರ ಇದ್ದೀವಿ ಅನ್ನೋಂಥ ಭಾವನೆ ಬರೋದ್ರ ಮುಖಾಂತರ ನೋವಾಗಿದೆ. ಆ ನಿಟ್ಟಿನಲ್ಲಿ ಅವರು 4-6 ಮಾತುಗಳನ್ನು ಮಾತಾಡಿರಬೇಕು. ಯಾವುದಕ್ಕೂ ಅಂಥ ಒಂದು ವಿಚಾರವನ್ನು ನಾನು ಮಾಡಿಲ್ಲ. ಯಾವುದಕ್ಕೂ ಹುಣ್ಣಿಮೆ ಆದ ನಂತರ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನ ಕರೆದು ಒಂದು ಸಭೆಯನ್ನು ಮಾಡಿ ಅವ್ರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನನ್ನ ವಿಚಾರಗಳನ್ನ ಅವ್ರು ತಿಳಿಸೋದ್ರ ಮುಖಾಂತರ ನಮ್ಮ ಪಕ್ಷ ಗೆಲ್ಲಬೇಕು, ದೇಶಕ್ಕಾಗಿ ಮೋದಿ ಬಹಳ ಮುಖ್ಯ, ದೇಶಕ್ಕಾಗಿ ಇವತ್ತು ಸಂವಿಧಾನ ಬಹಳ ಮುಖ್ಯ, ದೇಶಕ್ಕಾಗಿ ನಮ್ಮ ಪಕ್ಷ ಮುಖ್ಯ. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಈ ಒಂದು ಆಗಿರ್ತಕ್ಕಂಥ ನೋವನ್ನು ಸುಧಾರಿಸ್ಲಿಕ್ಕೆ ನಾನೂ ಸಹಿತ ಅವರೊಳಗೆ ಒಬ್ಬನಾಗಿ ಪರಿಹಾರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಕಾಂಗ್ರೆಸ್ನಿಂದ ಆಹ್ವಾನ ಇದೆ ಸರ್? ನನಗೆ ವಿಶೇಷವಾಗಿ ಒಬ್ಬ ಸ್ನೇಹಿತರಾಗಿ ಕೆಲವಷ್ಟು ಜನ ನನ್ನ ಜೊತೆಗೆ ಮಾತನಾಡಿದ್ದಾರೆ, ಆದರೆ ಪಕ್ಷಕ್ಕೆ ಆಹ್ವಾನವನ್ನು ನನಗೆಲ್ಲಿಯೂ ಕೊಟ್ಟಿಲ್ಲ. ಆದರೆ ಒಂದು ನಾನು ಟಿ ವಿಯಲ್ಲಿ ನಾನು ನೋಡಿದ್ದು, ನನ್ನ ಹಿರಿಯ ಸಹೋದರ ಆಗಿರ್ತಕ್ಕಂಥ ರಾಜೀವಣ್ಣ ಕಾಗೆ ಅವರು, ನೀ ಕಾಂಗ್ರೆಸ್ ಬಾರಪ್ಪ, ಹೈಕಮಾಂಡ್ಗೆ ಹೋಗಿ ಭೇಟಿ ಆಗು, ಟಿಕೆಟ್ ತಗೋ, ನಿನ್ನನ್ನು ಗೆಲ್ಲಿಸ ತರುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಟಿ ವಿ ಮುಖಾಂತರ ಕೇಳಿದ್ದೀನಿ. ಆದರೆ ವೈಯಕ್ತಿಕವಾಗಿ ಯಾರೂ ನನ್ನನ್ನು ಸಂಪರ್ಕ ಮಾಡಿ ಆಹ್ವಾನ ಮಾಡಿ ಬಾ ಹೋಗು ಅನ್ನೋಂಥ ಮಾತುಗಳು ಆಗಿಲ್ಲ. ಆ ನಿಟ್ಟಿನಿಗೆ ಯಾರಿಗೆ ಅದ್ರ ಬಗ್ಗೆ ಅನುಮಾನ ಬೇಡ ಅನ್ನೋ ಮಾತನ್ನು ಹೇಳಿಕೆ ಇಚ್ಛಪಡ್ತೀನಿ. ರಮೇಶ್ ಕತ್ತಿಯವರು ಜೊಲ್ಲೆಯವ್ರ ಜೊತೆ ಪ್ರಚಾರ ಹೋಗ್ತಾರ ಅಂತ, ರಮೇಶ್ ಕತ್ತಿಯವರು ಜೊಲ್ಲೆಯವ್ರ ಜೊತೆ ಪ್ರಚಾರ ಹೋಗ್ತಾರ ಅಂತ? ಇನ್ನೇ ಟೈಮ್ ಐತ್ರಿ, ಅದಕ್ಕೆ ನಮ್ದು 2ನೇ ಹಂತದಲ್ಲಿ ಐತಿ, ಇನ್ನೂ ಟೈಮ್ ಐತಿ. ಏನು ಇವತ್ತು ಚುನಾವಣೆಯಲ್ಲಿ ಅಣ್ಣಾ ಸಾಹಬ್ಗೆ ಟಿಕೆಟ್ ಸಿಕ್ಕೈತಿ, ನನಗೆ ಸಿಕ್ಕಿಲ್ಲ ಅಂದ್ರೆ ನಾನು ಅವನೇನು ಬದ್ದು ವೈರಿಗಳಲ್ಲ,
ಅಥವಾ ಅವನು ನಾನು ಹೊಡೆದಾಡಿಲ್ಲ ಬಡದಾಡಿಲ್ಲ ಅಥವಾ ಅವ್ನ ಹೊಲ ಮಣಿ ನಾನು ಕಸ್ಕೊಂಡಿಲ್ಲ ಅವ್ನು ನಾನು ಕಸ್ಕೊಂಡಿಲ್ಲ. ಇಬ್ಬರು ಆಕಾಂಕ್ಷೆಗಳಿದ್ದವು, ನನಗೆ ಸಿಗಬೇಕಾಗಿತ್ತು, ಅವ್ರಿಗೆ ಸಿಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅನಾಸಮಾಡಕ್ಕೆ ಸಿಕ್ಕೈತಿ. ಪಕ್ಷದ ಏಳಿಗೆಗಾಗಿ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ. ನಿಮ್ಮ ಜೊತೆ ಏನಾದರೂ ಮಾತುಕತೆ ಮಾಡಿದ್ರ ಸರ್ ಅಣ್ಣಾ ಸಾಹೇಬ್ ಜೊಲ್ಲೆಯವರು? ಅಂದ ಬಹುಶಃ ಅವ್ರು ಮಾತುಕತೆ ಏನು ಮಾಡಿದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳುವಂಥ ಅವಶ್ಯಕತೆ ಬಹುಶಃ ಈಗ ಉದ್ಭವಿಸಾಗಿಲ್ಲ.